ರಾಜ್ಯ ಸರ್ಕಾರ ಅನುದಾನದ ಕೊರತೆಯ ನೆಪವಡ್ಡಿ ಜನಾಭಿವೃದ್ಧಿ ಕೆಲಸಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಸಿಪಿಐನ ಮಾಜಿ ಪುರಸಭೆ ಸದಸ್ಯ ಎಂಎಸ್ ಹಡಪದ್ ಗದಗ್ನಲ್ಲಿ ಆರೋಪವನ್ನು ಮಾಡಿದ್ದಾರೆ. ಇನ್ನು ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ನೇತೃತ್ವದಲ್ಲಿ ನಡೆದ ಮನೆ ನಿವೇಶನ ವಂಚಿತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಂದು ತುದಿಯಲ್ಲಿ ಅಡುಗೆ ಅನಿಲ ತೈಲ ಬೆಲೆಗಳು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರುತ್ತಿವೆ, ಮತ್ತೊಂದು ಕಡೆ ಜನ ಉದ್ಯೋಗ ವಂಚಿತರಾಗುತ್ತಿದ್ದಾರೆ. ಇದರ ನಡುವೆ ಸರ್ಕಾರದಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಸಕಾಲಕ್ಕೆ ಮನೆ ನಿರ್ಮಾಣದ ಸಹಾಯಧನವಾಗಲಿ ನಿವೇಶನದ ಹಕ್ಕುಪತ್ರಗಳು ಸಿಗಲಾರದೇ ಇರುವುದರಿಂದ ಮನೆ ನಿವೇಶನ ವಂಚಿತರ ಕುಟುಂಬಗಳು ದುಬಾರಿ ಬಾಡಿಗೆ ಹಣ ನೀಡಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಹಲವು ಮಧ್ಯವರ್ತಿಗಳು ಮನೆ ನಿವೇಶನ ಕೊಡಿಸುವುದಾಗಿ ಸಾಮಾನ್ಯ ಜನರಿಂದ ಹಣ ವಸೂಲಿ ಮಾಡುವುದು ಕೂಡ ನಡೆಯುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ಆಪಾದಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ತಾಲೂಕಾ ಅಧ್ಯಕ್ಷ ಬಾಲು ರಾಠೋಡ್ ಕೂಡ ಮಾತನಾಡಿದ್ದು, ಗಜೇಂದ್ರಗಡ ಈಗ ನೂತನ ತಾಲೂಕಾಗಿದ್ದು ಅಲ್ಲದೆ ದೊಡ್ಡ ವಾಣಿಜ್ಯ ಕೇಂದ್ರವೂ ಆಗಿದೆ. ಇದರ ಬೆನ್ನಲ್ಲಿ ಮನೆ ನಿವೇಶನ ವಂಚಿತರ ಸಮಸ್ಯೆ ತೀವ್ರವಾಗಿ ಬೆಳೆಯುತ್ತಿದೆ. ಪುರಸಭೆಯಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೂ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದು ಈ ಭಾಗದಲ್ಲಿ ಶಾಸಕ ಮತ್ತು ಸಂಸದರು ಬಿಜೆಪಿಯವರೇ ಆಗಿದ್ದಾರೆ. ಇಷ್ಟೆಲ್ಲ ರಾಜಕೀಯ ಅನುಕೂಲಕರ ಪರಿಸ್ಥಿತಿಯಲ್ಲಿಯೂ ಕೂಡ ಸರ್ಕಾರಗಳ ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂದು ಕಿಡಿಕಾರಿದ್ದಾರೆ. ಎಂಐಎಸ್ ಸರ್ವೆ ಮಾಡಿ ಒಂದು ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿದರು. ಸೊ ಸಿದ್ಧಪಡಿಸಿದ ಮೇಲೆ ಇವರು ಮೊದಲ ಪ್ರಿಯಾರಿಟಿ ಆಗಿ ಇವರಿಗೆ ಮನೆ ನಿವೇಶನ ಈ ತರದ್ದು ಕೊಡುವಂತದ್ದು ಪುರಸಭೆಯ ಕರ್ತವ್ಯ ಆಗಬೇಕಾಗಿತ್ತು, ಕೆಲಸ ಆಗಬೇಕಾಗಿತ್ತು. ಆದ್ರೆ ಇದನ್ನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹಿಂಗತಿ ಆಯ್ಕೆ ಆದ ಫಲಾನುಭವಿಗಳು ಕೇಳದೇ ಇರೋದ್ರ ಕಾರಣಕ್ಕಾಗಿ ಏನಾದ್ರೂ ನಡೀತಕ್ಕೆ ಬಿಡು ಅಂತ ಹೇಳಿ ನಡೆಸ್ತಾ ಇದಾರೆ ಪುರಸಭೆಯಲ್ಲಿ. ಅದೇ ಕಾರಣಕ್ಕಾಗಿ ನಾವು ಇವತ್ತು ಈ ಫಲಾನುಭವಿಗಳ ಫೋನ್ ನಂಬರ್ಗಳನ್ನು ಇಟ್ಟುಕೊಂಡು ಸುಮಾರು ಸಾವಿರಾರು ಜನರಿಗೆ ಫೋನ್ಗಳನ್ನು ಮಾಡಿದ್ದೀವಿ, ಮಾಡಿ ಇವತ್ತು ಈ ಸಭೆ ಐತಿ ಬರ್ರಿ ಅಂತ ಹೇಳಿ ಈ ಸಭೆಯನ್ನು ಸೇರಿಸುವಂತ ಒಂದು ಪ್ರಯತ್ನವನ್ನು ಈಗ ನಾವು ಮಾಡಿದ್ದೀವಿ. ಈಗ ಇಲ್ಲಿ ಬಂದಿರತಕ್ಕಂಥವ್ರು ಒಂದು ನೂರಾರು ಸಂಖ್ಯೆ ಒಳಗಡೆ ಇಲ್ಲಿ ನೀವು ಬಂದಿದ್ದೀರಿ, ಇನ್ನೂ ಕೆಲವು ಜನ ಈಗ ಬರ್ತಾ ಇರ್ತಾರೆ, ಬರಲಿ, ಸಂತೋಷ. ಹಾಗೆಯೇ ಅಲ್ಲಿ 9 ಎಕರೆ ಭೂಮಿ ಹಿಡಿದಿದ್ದಾರೆ, ಇವತ್ತಿಗೂ ಕೂಡ ಅಲ್ಲಿ ನಮಗೆ ಫಲಾನುಭವಿಗಳಂತ ಆಯ್ಕೆ ಮಾಡಿದ್ದಾರೆ, ಅದರಲ್ಲಿ ಇವತ್ತಿಗೂ ಕೂಡ ಮನೆ ಕಟ್ಟುವಂಥ ಯೋಜನೆ ಜಾರಿ ಆಗಿಲ್ಲ. ಅದಕ್ಕಿಂತ ಮುಂಚೆ 5 ಎಕರೆ ಒಳಗೆ ಈಗಾಗಲೇ ಸೈಟ್ಗಳನ್ನು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದಾರೆ, ಆದರೆ ಇವತ್ತಿಗೂ ಕೂಡ ಇದೇ ನಿಮ್ಮ ಜಮೀನು ಅಥವಾ ಇದೇ ನಿಮ್ಮ ಸೈಟ್ ಅಂತೇಳಿ ಭೂಮಿ ವಿತರಣೆಯೂ ಕೂಡ ಇವತ್ತಾಗಿಲ್ಲ. ಹಾಗಾಗಿ ಬಡವರ ಹೆಸರ ಮೇಲೆ ನೀವು ತಗೊಂಡಿರೋದನ್ನು ಹಂಚಲಿಕ್ಕೆ ಯಾಕೆ ತಡ ಮಾಡ್ತಾ ಇದ್ದೀರಿ? ಬಡವರಿಗೆ ಬಡವರಿಗೆ ಕೊಟ್ಟು ಬಿಡ್ರಿ, ಇನ್ಯಾರಿಲ್ಲ ಅಂತ ಪಟ್ಟಿ ಸಿಗುತ್ತೆ. ಪ್ರತಿ ವರ್ಷನೂ ಮನೆ ನಿವೇಶನ ರೈತರದ್ದು ಸಂಖ್ಯೆ ಹೆಚ್ಚಾಗುತ್ತೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈಗಾಗಲೇ ಆಧಾರಿಗಾದರೂ ಹಂಚಿಕೆ ಆದರೆ ಆಗದೇ ಇರೋರಿಗೆ ನಂತರ ಹಂಚಿಕೆ ಮಾಡುವಂಥ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಇವತ್ತು ಸರ್ಕಾರಗಳು ಸಾಧ್ಯ ಆಗ್ತವೆ ಅಂತೇಳಿ ಇವತ್ತು ಇದನ್ನು ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಸರಿಯಾಗಿ ಮನಗಾಣಬೇಕು. ಈ ಸಂದರ್ಭದಲ್ಲಿ ಪಯಾಜ್ ತೋಟದ ಪೀರು ರಾಠೋಡ್ ಮತ್ತು ಮಾರುತಿ ಚಿಟಗಿ ಮೈಬೂಬ್ ಸಾಬ್ ಹವಾಲ್ದಾರ್ ಗಣೇಶ್ ರಾಠೋಡ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ದಾವಲ್ ಸಾಬ್ ತಾಳಿಕೋಟೆ, ಭಾರತ್ ವೈಭವ್ ನ್ಯೂಸ್, ಗದಗ್.